ವಿಚಾರದಲ್ಲಿ ನಾವು ಈಗಾಗಲೇ ಒಂದು ಸುಮಾರು 2 ತಿಂಗಳಿಂದೆ ಸ್ಮಶಾನಕ್ಕಾಗಿ ಅಲ್ಲಿ ಹೋಗಿ ಜಾಗ ಬಿಡುಗಡೆ ಒತ್ತುವರಿ ಮಾಡಿಕೊಂಡಿದ್ರು ಪಕ್ಕ ಜಾಗದವರು. ಆದರೂ ತಹಸೀಲ್ದಾರ್ ಸ್ಪಾಟ್ ಬಂದು ಆ ಮುಳ್ಳು ತಂತಿಯನ್ನು ತೆಗೆಸಿದ್ದಾರೆ. ಆದರೂ ಇವತ್ತು ಅಲ್ಲಿ ಎಣ ಇವ ಯಲ್ಲಪ್ಪ ಅನ್ನೋ ತೀರ್ಕೊಂಡಿದ್ದಾರೆ. ಅವ್ರನ್ನ ದಫನ್ ಮಾಡೋಕ್ಕೆ ಹೋಗಬೇಕಾದ್ರೆ ಅಲ್ಲಿ ಪಕ್ಕದ ಜಮೀನವರು ರೌಡಿಗಳನ್ನು ತಂದು ನಿಲ್ಲಿಸಿದ್ದಾರೆ. ನಮಗೆ ರಕ್ಷಣೆ ಬೇಕು ಮತ್ತು ಯಲ್ಲಪ್ಪನನ್ನು ಉಣೋದಕ್ಕೆ ನಮಗೆ ಜಾಗ ಬೇಕು. ಆದರೂ ಇವತ್ತು ಸುಮಾರು ಸ್ವಾತಂತ್ರ್ಯ ಬಂದು 70 ವರ್ಷ ಆದರೂ ಕೂಡ ಇವತ್ತು ದಲಿತರಿಗೆ ಸ್ಮಶಾನ ಇಲ್ಲ ಅಂದರೆ ಇಂಥ ದುರಸ್ಥಿತಿಗಳು ಕೂಡ ನಿರ್ಮಾಣ ಆಗಿದ್ದಾವೆ. ಅದಕ್ಕೆ ಸರ್ಕಾರ ವಹಿಸ್ಕೊಬೇಕು. ಇದು ಸರ್ಕಾರ ಜವಾಬ್ದಾರಿ. ಓ ಯಾರೇ ವ್ಯಕ್ತಿ ಸತ್ತರೆ ಅವರಿಗೆ ಉಣೋದಕ್ಕೆ ಸರ್ಕಾರ ಸ್ವಂತ ಖರ್ಚಿನಲ್ಲಿ ಸರ್ಕಾರವನ್ನೇ ಜಾಗ ಇಲ್ಲದ ಕಡೆ ಜಮೀನನ್ನು ಕೊಂಡ್ಕೊಳ್ಬೇಕು ಅಂತ ಸರ್ಕಾರ ನಿರ್ಧಾರ ತಗೊಳ್ಳಿದೆ. ಆದರೆ ನಮ್ಮ ಇದೇನಂದರೆ ಬೇಡಿಕೆ ಯಲ್ಲಪ್ಪನನ್ನು ಉಣೋದಕ್ಕೆ ನಮ್ಗೆ ಜಾಗ ಬೇಕು. ಅದು ನೇತೃತ್ವವನ್ನು ತಹಸೀಲ್ದಾರರೇ ವಹಿಸ್ಕೊಂಡು ಈ ಬಾಡಿಯನ್ನು ಮಣ್ಣು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಪ್ರತಿಭಟನೆ. ಪಕ್ಕದ ಜಮೀನ್ದಾರರಾದಂಥ ಬಾಬು ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ರಿವಾಲ್ವರ್ ತೋರಿಸ್ತಾರೆ ಸರ್, ಈಗಾಗಲೇ ಅಲ್ಲೇ ಮಾಡಿದ್ದಾರೆ. ಈಗಾಗಲೇ 2-3 ಸಾರಿ ಗಲಾಟೆ ಮಾಡಿದ್ದಾರೆ, ಅಲ್ಲಿ ಗಲಾಟೆ ಮಾಡಿದ್ದಾರೆ. ಈಗಲೂ ಹೋದರೆ ನಾವು ದಲಿತರು ಈಗ ಎಣವನ್ನು ಎತ್ಕೊಂಡೋಗಿ ಅಲ್ಲಿ ಗಲಾಟೆ ಮಾಡೋಂಥ ಅವಕಾಶ ಇದೆ ಇರಬಾರ್ದು. ಯಾಕೆಂದರೆ ಸೂಕ್ತ ರಕ್ಷಣೆ ಕೊಟ್ಟು ದಲಿತರ ಆದಂಥ ಯಲ್ಲಪ್ಪನವರಿಗೆ ಅಲ್ಲಿ ಉಳಲಿಕ್ಕೆ ಜಾಗವನ್ನು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಬೇಡಿಕೆ. ಏನು ಬಾಡ್ರಳ್ಳಿಯಲ್ಲಿ ಮೃತ ಯಲ್ಲಪ್ಪನ ಒಂದು ಎಣವನ್ನು ಉಣಲಿಕ್ಕೆ ಉಣೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಜಮೀನ್ದಾರನಾದ ಬಾಬು ಅವರು ಅಲ್ಲಿ ಹೋಗುವಂಥ ಎಲ್ರಿಗೂ ಅಲ್ಲೇ ಮಾಡೋ ಅಂತ ಒಂದು ನಮಗೆ ಮಾಹಿತಿ ಬಂದಿದೆ. ಹಾಗಾಗಿ ಸ್ಥಳೀಯ ಇದು ತಹಸೀಲ್ದಾರ್ ಅವರು ಉಳಿದೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ. ಇವತ್ತು ಈ ತಾಲೂಕು ಕಚೇರಿ ಮುಂದೆ ಇವತ್ತು ಶವವನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಇವತ್ತೇನು ನಮ್ಮ ತಾಲೂಕು ಕೇಂದ್ರ ಆಗಿರ್ತಕ್ಕಂಥ ಆನೇಕಲ್ ಕಸ್ಬಾ ಹೋಬಳಿ ಬಾಡ್ರಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 509 ಏನು ಸ್ಮಶಾನಕ್ಕೆ ಅಂತೇಳಿ ನಿಗದಿ ಮಾಡಿದ್ದಂಥ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಇವತ್ತು ಶವವನ್ನು ಉಣಲಿಕ್ಕೆ ಅಲ್ಲಿ ಅವಕಾಶ ಕಲ್ಪಿಸ್ಕೊಡದೆ ಇವತ್ತು ಶವವನ್ನು ಉಣಲಿಕ್ಕೆ ಜಾಗ ಇಲ್ಲದೆ ಇವತ್ತು ಇವತ್ತು ಈ ಶವವನ್ನು ಉಣಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ಶವಗಾರಿಕೆ ನಡೆಸುವಂಥ ಸ್ಮಶಾನವನ್ನು ಇವತ್ತು ಬಂದು ತಹಸೀಲ್ದಾರ್ ಅವರು ಪರಿಶೀಲನೆ ಮಾಡಿ ಇವತ್ತು ಶವವನ್ನು ಉಣಲಿಕ್ಕೆ ಅವಕಾಶ ಮಾಡಿಕೊಟ್ಟೇ ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಈ ತಾಲೂಕಿನ ದಲಿತ ಚಳುವಳಿಗಳ ನಾಯಕರುಗಳು ಮತ್ತು ಗ್ರಾಮಸ್ಥರು ಇವತ್ತು ಇಲ್ಲಿ ಬಂದು ಒತ್ತಾಯ ಮಾಡ್ತಾ ಇದ್ದಾವೆ. ಸೊ ಇವತ್ತಿಗೂ ಏನು ಸ್ವಾತಂತ್ರ್ಯ ಬಂದು 70 ವರ್ಷಗಳ ಕಾಲಘಟ್ಟ 70 ವರ್ಷಗಳು ಕಳೆದ್ರೂ ಸಹ ಇವತ್ತು ಸಹ ನಮಗೆ ನಿವೇಶನ ಬೇಕು. ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ, ನಮ್ಗಳ ಮೇಲೆ ಅನ್ಯಾಯಗಳು ನಡೀತಾ ಇದ್ದಾವೆ. ಇವತ್ತು ನಮ್ಗಳನ್ನ ಉಣಲಿಕ್ಕೆ ಇವತ್ತು ಸ್ಮಶಾನ ಇಲ್ಲ. ಸತ್ತಂಥ ಸಂದರ್ಭದಲ್ಲಿ ಒಂದು ವಿಚಾರಣೆ ಇಟ್ಕೊಂಡು ಇವತ್ತು ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ಈ ದೇಶದ ಒಂದು ಆಡಳಿತ ಒಂದು ಪರಿಸ್ಥಿತಿ ಯಾವ ಮಟ್ಟಿಗಿದೆ ಅನ್ನೋದನ್ನು ಇವತ್ತು ಮಾಧ್ಯಮದವರು ಅರ್ಥ ಮಾಡ್ಕೋಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇವತ್ತೇನು ಇವತ್ತು ಈ ಶವವನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟಕ್ಕೆ ಇವತ್ತು ಮನ್ನಣೆ ಸಿಗಲಿಲ್ಲ ಅಂದರೆ ಇಲ್ಲಿ ಎಷ್ಟು ದಿವಸಗಳಾದ್ರೂ ಸರಿಯೇ ಈ ಶವವನ್ನು ತಾಲೂಕು ಕಚೇರಿ ಮುಂದೆ ಇಟ್ಕೊಂಡು ನಮ್ಮ ಗ್ರಾಮದ ಒಂದು ದಲಿತ ಸಮುದಾಯಕ್ಕೆ ಏನು ಸ್ಮಶಾನ ಇಲ್ಲದೆ ಇವತ್ತು ಈ ಶವವನ್ನು ಉಣಲಿಕ್ಕೆ ಅವಕಾಶ ಇಲ್ಲದೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಉಗ್ರವಾದ ಒಂದು ಸ್ವರೂಪವನ್ನು ಪಡ್ಕೊಂಡು ಈ ತಾಲೂಕಿನ ಒಂದು ಎಲ್ಲ ಗ್ರಾಮಗಳಲ್ಲೂ ಸ್ಮಶಾನ ಇದೆಯೋ ಇಲ್ವೋ ಅನ್ನೋ ಒಂದು ವಿಚಾರವನ್ನು ಈ ತಾಲೂಕು ದಂಡಾಧಿಕಾರಿಗಳು ಸ್ವತಃ ಗ್ರಾಮಗಳಿಗೆ ಹೋಗಿ ಭೇಟಿ ಕೊಟ್ಟು ಪರಿಶೀಲಿಸಿ ಎಲ್ಲ ಗ್ರಾಮಗಳಲ್ಲೂ ಸಹ ಸ್ಮಶಾನಗಳನ್ನು ನಿಗದಿಪಡಿಸ್ಬೇಕಂತೇಳಿ ಒತ್ತಾಯಿಸ್ತಾ